ಚಿಕ್ಕೋಡಿಯ ಲೋಕೋಪಯೋಗಿ ಇಲಾಖೆ ಸಭಾಂಗಣ ಆವರಣದಲ್ಲಿ ರಾಷ್ಟ್ರಮಟ್ಟದ ಚಿತ್ರಸಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಒಂದೆಡೆ ಪ್ರಕೃತಿ ಪ್ರಿಯರನ್ನು ನಿಸರ್ಗ ಚಿತ್ರಗಳು ತನ್ನತ್ತ ಸೆಳೆದರೆ, ಕಲಾರಸಿಕರನ್ನು ಸಂಯೋಜನೆ ಚಿತ್ರಗಳು ಆಕರ್ಷಿಸಿದವು. ನವ್ಯ ನೈಜ ಚಿತ್ರಕಲಾಕೃತಿಗಳು ಅಲ್ಲಿ ರಾರಾಜಿಸುತ್ತಿದ್ದವು. ಅಲ್ಲಿ ಚಿತ್ರಕಲೆಯ ನಾನಾ ಪ್ರಕಾರಗಳೇ ಅನಾವರಣಗೊಂಡಿದ್ದವು. ಪಟ್ಟಣದಲ್ಲೇ ಪ್ರಪ್ರಥಮ ಬಾರಿಗೆ ಇಲ್ಲಿನ ಡ್ರೀಮ್ ಆರ್ಟ್ ಗ್ರೂಪ್ ಇಲ್ಲಿನ ಇಂದಿರಾನಗರ ಕ್ರಾಸ್ನಲ್ಲಿರುವ ಲೋಕೋಪಯೋಗಿ ಇಲಾಖೆ ಸಭಾಂಗಣ ಆವರಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ರಾಷ್ಟ್ರಮಟ್ಟದ ಚಿತ್ರಸಂತೆಯಲ್ಲಿ ಕಂಡುಬಂದ ಚಿತ್ರಣವಿದು. ಬೆಳಗಾವಿ, ಧಾರವಾಡ, ವಿಜಯಪುರ ಜಿಲ್ಲೆಗಳು ಸೇರಿದಂತೆ ಮಹಾರಾಷ್ಟ್ರದ ವಿವಿಧೆಡೆಯಿಂದಲೂ ಚಿತ್ರಕಲಾ ವಿದ್ಯಾರ್ಥಿಗಳು, ಚಿತ್ರಕಲೆ ತರಬೇತಿ ಪಡೆದವರು ಮತ್ತು ವೃತ್ತಿಪರ ಚಿತ್ರಕಲಾವಿದರು ಚಿತ್ರಸಂತೆಯಲ್ಲಿ ಪಾಲ್ಗೊಂಡಿದ್ದರು. ಕಲಾವಿದರ ಕಲ್ಪನೆಯಲ್ಲಿ ರೂಪ ಪಡೆದ ಚಿತ್ತಾಕರ್ಷಕ ನೈಸರ್ಗಿಕ ಚಿತ್ರಗಳು, ಕಲ್ಪನೆಗೂ ಮೀರಿದ ಸಂಯೋಜನೆ ಚಿತ್ರಕೃತಿಗಳು, ಸೆಮಿ ಮಾಡರ್ನ್, ನವ್ಯಕಲೆ, ನೈಜಕಲೆ, ಸೃಜನಶೀಲ ಕಲೆ ಸೇರಿದಂತೆ ನಾನಾ ಪ್ರಕಾರಗಳ ಚಿತ್ರಗಳನ್ನು ಕಂಡ ಪಟ್ಟಣವಾಸಿಗಳು ಬೆರಗಾದರು. ಬೆಂಗಳೂರಿನಲ್ಲಿ ಚಿತ್ರಕಲಾ ಪರಿಷತ್ತು ಮತ್ತು ರಾಜ್ಯದ ಇತರೆ ನಗರ ಪ್ರದೇಶಗಳಲ್ಲಿ ಆಯೋಜನೆಗೊಳ್ಳುವುದು ಸಾಮಾನ್ಯ. ಚಿಕ್ಕೋಡಿ ಪಟ್ಟಣದಲ್ಲಿ ಡ್ರೀಮ್ ಆರ್ಟ್ ಗ್ರೂಪ್ ಅಧ್ಯಕ್ಷ ಅಶ್ವಥ್ ಬಾಗೇವಾಡಿ, ಉಪಾಧ್ಯಕ್ಷ ಸಚಿನ್ ಮಾಂಗ್ ಮತ್ತವರ ತಂಡದವರು ಪ್ರಥಮ ಬಾರಿಗೆ ಚಿತ್ರಸಂತೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದು ಸ್ತುತ್ಯಾರ್ಹ ಕಾರ್ಯ. ಇಂದು ಜನರಲ್ಲಿ ಚಿತ್ರಕಲೆಯ ಬಗೆಗೆ ಅಭಿರುಚಿ ಮೂಡಿಸುವ ಜೊತೆಗೆ ಚಿತ್ರಕಲಾವಿದರಿಗೂ ಪ್ರೋತ್ಸಾಹ ನೀಡಿದಂತಾಗಿದೆ. ಸಾರ್ವಜನಿಕರ ಸಹಕಾರ ಮತ್ತು ಪ್ರೋತ್ಸಾಹವು ಅಗತ್ಯವಾಗಿದೆ ಎಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದ ಬಾಬುರಾವ್ ನಡೋನಿ ಹೇಳಿದರು. ತದಮೂಲಕ ಈ ಚಿಕ್ಕೋಡಿ ನಗರಕ್ಕೆ ಒಂದು ವಿನೂತನವಾದಂಥ ಒಂದು ಚಿತ್ರಸಂತೆ ಎನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದನೆ. ಈ ಆಯೋಜನೆ ಈ ಚಿತ್ರಸಂತೆಯಲ್ಲಿ ಸುಮಾರು ಎಲ್ಲ ಕಡೆಯಿಂದ ಜನಗಳು ಸೇರಿದ್ದಾರೆ. ಕಲಾವಿದರು, ಕಲಾ ವಿದ್ಯಾರ್ಥಿಗಳು, ವೃತ್ತಿಪರವಾಗಿ ಹವ್ಯಾಸಿ ಕಲಾವಿದರು ಎಲ್ಲರೂ ಕೂಡ ಸೇರಿ ತಮ್ಮ ಕಲಾಕೃತಿಗಳನ್ನು ಪ್ರದರ್ಶನಗೊಂಡಿದ್ದಾರೆ. ಇದು ಕೇವಲ ಒಂದು ದಿನ ಮಾತ್ರ ಕಾರ್ಯಕ್ರಮ ಇರುತ್ತೆ. ಕೇವಲ ಒಂದು ದಿನಕ್ಕಾಗಿ ಚಿಕ್ಕೋಡಿ ನಗರದ ಎಲ್ಲ ಕಲಾಪ್ರೇಮಿಗಳು ಈ ಕಲಾ ಪ್ರದರ್ಶನವನ್ನು ಬಂದು ನೋಡಿ ಇಷ್ಟಪಟ್ಟು ಕಲಾವಿದರನ್ನು ಪ್ರೋತ್ಸಾಹಿಸಿ ತಮಗೆ ಇಷ್ಟ ಆದಂಥ ಒಂದು ಕಲಾಕೃತಿಗಳನ್ನು ಖರೀದಿ ಕೂಡ ಮಾಡಬಹುದು. ಆ ದಿಶೆಯಲ್ಲಿ ಚಿಕ್ಕೋಡಿ ನಗರದಲ್ಲಿ ಎಲ್ಲ ನಾಗರಿಕರು ಇಂಥದ್ದೊಂದು ಸದುಪಯೋಗ ಮಾಡಿಕೊಳ್ಬೇಕಂತಂದು ಈ ಸಂದರ್ಭದಲ್ಲಿ ನಾನು ಹೇಳಿ ಕಲಾವಿದರಿಗೆ ಕಲಾಕೃತಿಯನ್ನು ಕೊಂಡುಕೊಳ್ಳುವ ಮೂಲಕ ಪ್ರೋತ್ಸಾಹ ನೀಡಬೇಕಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಜೊತೆಗೆ ಇದೊಂದು ವಿನೂತನ ಕಾರ್ಯಕ್ರಮ ಆಗಿದ್ದರಿಂದ ಯುವ ಕಲಾವಿದರಿಗೆ ಇದೊಂದು ಅತ್ಯಮೂಲ್ಯವಾದಂಥ ಅದ್ಭುತವಾದಂಥ ಒಂದು ಮಾರ್ಗದರ್ಶನ ಅಂತಲೇ ಹೇಳಬಹುದು. ಯಾಕಂದರೆ ಗಡಿಭಾಗದ ಈ ಪ್ರದೇಶಗಳಲ್ಲಿ ಕಲೆ ಸಂಸ್ಕೃತಿ ಬಗ್ಗೆ ಬಹಳ ಕಾರ್ಯಕ್ರಮಗಳು ಕಡಿಮೆ ಅಂತಲೇ ಹೇಳಬಹುದು. ಅಂಥ ಸಂದರ್ಭದಲ್ಲಿ ಚಿಕ್ಕೋಡಿಯಲ್ಲಿ ಹಮ್ಮಿಕೊಂಡಿರುವ ಚಿತ್ರಸಂತೆ ಚಿತ್ರಕಲಾವಿದರಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ. ತಮ್ಮ ಚಿತ್ರಕಲಾ ಪ್ರದರ್ಶನಕ್ಕೆ ಅವಕಾಶ ಒದಗಿಸಿದೆ. ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲೂ ಚಿತ್ರಸಂತೆಗಳನ್ನು ಹಮ್ಮಿಕೊಂಡಾಗ ಚಿತ್ರಕಲೆ ಮತ್ತು ಕಲಾವಿದರಿಗೂ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಚಿತ್ರಸಂತೆಯಲ್ಲಿ ಪಾಲ್ಗೊಂಡಿದ್ದ ಹುಬ್ಬಳ್ಳಿಯ ಚಿತ್ರಕಲಾವಿದೆ ಪೂಜಾ ಆಶಿಸಿದರು. ನಾವು ಹುಬ್ಬಳ್ಳಿಯಿಂದ ಇವತ್ತು ಚಿತ್ರಸಂತೆಗೆ ನಮ್ಮ ಕಲೆಯನ್ನು ಪ್ರದರ್ಶನ ಮಾಡೋಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ನಮ್ಮಂಥ ಕಲಾವಿದರಿಗೆ ಈ ಥರದ ಅವಕಾಶಗಳು ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಸಿಕ್ಕಿದಕ್ಕೆ ತುಂಬ ಖುಷಿಯಾಗಿದೆ. ಚಿಕ್ಕೋಡಿಯಲ್ಲಿ ಮೊದಲ ಬಾರಿಗೆ ಹಮ್ಮಿಕೊಂಡಿರುವ ಚಿತ್ರಸಂತೆಯು ಚಿತ್ರಕಲಾ ಪ್ರಕಾರಗಳನ್ನು ಪರಿಚಯಿಸುವಲ್ಲಿ ಯಶಸ್ವಿಯಾಗಿದೆ. ಅಲ್ಲದೆ ಚಿತ್ರಕಲಾ ರಸಿಕರು ಚಿತ್ರಕೃತಿಗಳನ್ನು ಖರೀದಿಸಲು ಸಹಕಾರಿಯಾಗಿದೆ. ಈ ಚಿತ್ರಸಂತೆಯು ಜನರನ್ನು ಆಕರ್ಷಿಸಿದೆ. ಮೇಲಿಂದ ಮೇಲೆ ಇಂತಹ ಚಿತ್ರಸಂತೆಗಳು ಆಯೋಜನೆಯಾಗಬೇಕು ಎಂದು ಚಿತ್ರಕಲಾ ರಸಿಕ ಸಂಜಯ್ ಐನಾಪುರೆ ಆಶಯ ವ್ಯಕ್ತಪಡಿಸಿದರು.